ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 30 ಜೂನ್ 2020 ಪ್ರಚಲಿತ ವಿದ್ಯಮಾನಗಳ ಒಟ್ಟು 23 ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಮುಗಿದ ನಂತರ ಶೇರ್ ಮಾಡಿ, ಹಾಗೂ ಈ ವಿಡಿಯೋದ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರಲಾಗಿರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಶ್ರೀಗಂಧದ ಮರ ಮತ್ತು ಬಿದಿರಿನ ಮರದ ತೋಟಗಳನ್ನು ಅಭಿವೃದ್ಧಿಪಡಿಸುವ ಚಿಂತನೆಯನ್ನು ಯಾವ ಸಂಸ್ಥೆ ಕೈಗೆತ್ತಿಕೊಂಡಿದೆ? ಇದರ ಉತ್ತರ ಆಪ್ಷನ್ ಎ, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ. ವಿವರಣೆ: ಶ್ರೀಗಂಧ ಮತ್ತು ಬಿದಿರಿನ ಮರಗಳ ತೋಟವನ್ನು ಬೆಳೆಸಲು ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗವು ಈ ರೀತಿಯ ಮೊದಲ ಪ್ರಯತ್ನವನ್ನು ಪ್ರಾರಂಭಿಸಿದೆ. MSME ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಈ ಶಾಸನಬದ್ಧ ಸಂಸ್ಥೆಯು ತನ್ನ ನಾಸಿಕ್ ತರಬೇತಿ ಕೇಂದ್ರದಲ್ಲಿ ಶ್ರೀಗಂಧದ ಮರ ಮತ್ತು ಬಿದಿರಿನ 500 ಸಸಿಗಳನ್ನು ನೆಡುವ ಮೂಲಕ ಈ ಒಂದು ಚಿಂತನೆಗೆ ಒಂದು ಚಾಲನೆಯನ್ನು ನೀಡಿದೆ. 6,000ಕ್ಕೂ ಹೆಚ್ಚು ನಿಲ್ದಾಣಗಳಲ್ಲಿ ವಿಡಿಯೋ ಕಣ್ಗಾವಲು ಸ್ಥಾಪಿಸಲು ಭಾರತೀಯ ರೈಲ್ವೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ಇದರ ಉತ್ತರ ಆಪ್ಷನ್ ಬಿ, ರೈಲ್ಟೆಲ್. ವಿವರಣೆ: ರೈಲ್ಟೆಲ್ ಎಂಬುದು ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾರ್ವಜನಿಕ ವಲಯದ ಅಥವಾ PSU ಸಂಸ್ಥೆಯಾಗಿದೆ. ಭಾರತೀಯ ರೈಲ್ವೆಯ ನಿರ್ದಿಷ್ಟ ವರ್ಗಗಳ ಅಡಿಯಲ್ಲಿ 6,049 ರೈಲ್ವೆ ನಿಲ್ದಾಣಗಳಲ್ಲಿ IP ಆಧಾರಿತ ವಿಡಿಯೋ ಕಣ್ಗಾವಲು ವ್ಯವಸ್ಥೆಯನ್ನು ಒದಗಿಸಲಾಗುವುದು. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಈ ಒಂದು ಆಧಾರಿತ ವಿಡಿಯೋ ಕಣ್ಗಾವಲು ವ್ಯವಸ್ಥೆಯನ್ನು ಒದಗಿಸಲಾಗುವುದು. ಅಸ್ತಿತ್ವದಲ್ಲಿರುವ ಸ್ವತಂತ್ರ CCTV ನೆಟ್ವರ್ಕನ್ನು ಈ ಒಂದು ವಿಡಿಯೋ ಕಣ್ಗಾವಲು ವ್ಯವಸ್ಥೆಗೆ ಸಂಯೋಜಿಸಲಾಗುತ್ತೆ, ಸಂಪರ್ಕ ಕಲ್ಪಿಸಲಾಗುತ್ತೆ, ಇಂಟರ್ ಕನೆಕ್ಟ್ ಮಾಡಲಾಗುತ್ತೆ. COVID-19 ಸಾಂಕ್ರಾಮಿಕ ಮಧ್ಯೆ ಬಡತನ ನಿರ್ಮೂಲನೆಗಾಗಿ ಮೈತ್ರಿ ಅನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಾರಂಭಿಸಿದೆ? ಇದರ ಉತ್ತರ ಆಪ್ಷನ್ ಬಿ, ವಿಶ್ವಸಂಸ್ಥೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಆಚರಿಸುವ ನಾವಿಕರ ದಿನದ ಥೀಮ್ ಅಥವಾ ವಿಷಯ ಏನು? ಈ ಒಂದು ಪ್ರಶ್ನೆಯ ಮೇಲೆ ನಮ್ಮ 2-3 ದಿನಗಳ ಹಿಂದಿನ ಪ್ರಚಲಿತ ವಿದ್ಯಮಾನಗಳ ವಿಡಿಯೋದಲ್ಲಿ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕವರ್ ಮಾಡಲಾಗಿದೆ. ಆ ವಿಡಿಯೋನ ನೀವು ವೀಕ್ಷಿಸ್ಬೋದು ವಿವರಣೆಗಾಗಿ. ಇದರ ಉತ್ತರ ಆಪ್ಷನ್ ಎ, ಸಿ ಫೇರರ್ಸ್ ಆರ್ ದಿ ಕೀ ವರ್ಕರ್ಸ್ ಅನ್ನೋದು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಪ್ರತಿ ವರ್ಷ June 25 ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನು ಆಚರಿಸುತ್ತೆ. ಈ ಒಂದು ನಾವಿಕರ ದಿನದ ಒಂದು ಥೀಮ್ ಏನಂದರೆ ಸಿ ಫೇರರ್ಸ್ ಆರ್ ಕೀ ವರ್ಕರ್ಸ್. March 2021 ಒಳಗೆ ಹಿಂದೂ ಮಹಾಸಾಗರದಲ್ಲಿ ಶಾಶ್ವತ ಮಿಲಿಟರಿ ನೆಲೆಯನ್ನು ಸ್ಥಾಪಿಸಲು ಯಾವ ದೇಶ ಯೋಜಿಸಿದೆ? ಇದರ ಉತ್ತರ ಆಪ್ಷನ್ ಎ, ಇರಾನ್. ಐರ್ಲೆಂಡ್ನ ಹೊಸ ಪ್ರಧಾನಮಂತ್ರಿ ಆದವರು ಯಾರು? ಇದರ ಉತ್ತರ ಆಪ್ಷನ್ ಬಿ, ಮೈಕೆಲ್ ಮಾರ್ಟಿನ್. USA ಪಾಲುದಾರರೊಂದಿಗಿನ ಹೊಸ ಒಪ್ಪಂದಗಳ ನಿಯಮಗಳ ಪ್ರಕಾರ ರಷ್ಯಾದ ಎನರ್ಜಿಯ ಬಾಹ್ಯಾಕಾಶ ನಿಗಮವು ಯಾವ ವರ್ಷದಲ್ಲಿ ಬಾಹ್ಯಾಕಾಶ ಯಾನದಲ್ಲಿ ಮೊದಲ ಪ್ರವಾಸಿಗರನ್ನು ಕರೆದೊಯ್ಯುವುದಾಗಿ ಘೋಷಣೆ ಮಾಡಿದೆ? ಇದರ ಉತ್ತರ ಆಪ್ಷನ್ ಬಿ, 2023. ಈ ಒಂದು ರಷ್ಯಾದ ಸ್ಪೇಸ್ ಏಜೆನ್ಸಿ ಆದಂತಹ ಒಂದು ಡಿಪಾರ್ಟ್ಮೆಂಟ್ ಆದಂತಹ ಎನರ್ಜಿಯ ಬಾಹ್ಯಾಕಾಶ ನಿಗಮವು ಬಾಹ್ಯಾಕಾಶಕ್ಕೆ ಒಂದು ಮನುಷ್ಯರನ್ನು ಅಥವಾ ಇಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗುವುದಾಗಿ, ಟೂರಿಸ್ಟ್ಗಳನ್ನು ಪ್ರವಾಸಿಗರನ್ನು ಕರೆದುಕೊಂಡು ಹೋಗುವುದಾಗಿ ಘೋಷಣೆ ಮಾಡಿದೆ. ಬ್ಯಾಂಕುಗಳಾದ್ಯಂತ ಠೇವಣಿದಾರರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತದ ರಾಷ್ಟ್ರಪತಿಯವರು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಸುಗ್ರೀವಾಜ್ಞೆ 2020 ಘೋಷಣೆ ಮಾಡಿದರು. ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಭಾರತದ ರಾಷ್ಟ್ರಪತಿ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನೀವಿಲ್ಲಿ ತಿಳಿದುಕೊಳ್ಳಬೇಕಾಗಿರುವುದಂದರೆ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಸುಗ್ರೀವಾಜ್ಞೆ ಬಗ್ಗೆ. ಇದರ ಉತ್ತರ ಆಪ್ಷನ್ ಡಿ, ಭಾರತದ ರಾಷ್ಟ್ರಪತಿಯವರು ರಾಮನಾಥ್ ಕೋವಿಂದ್. ವಿವರಣೆ:
ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಸುಗ್ರೀವಾಜ್ಞೆ 2020 ಘೋಷಣೆ ಮಾಡಿದರು. ಇದು ಬ್ಯಾಂಕುಗಳಾದ್ಯಂತ ಠೇವಣಿದಾರರ ಸುರಕ್ಷತೆಯನ್ನು ಖಾತರಿಪಡಿಸುವ ಬದ್ಧತೆಯ ಅನುಸಾರವಾಗಿದೆ. ಈ ಸುಗ್ರೀವಾಜ್ಞೆಯು ಸಹಕಾರಿ ಬ್ಯಾಂಕುಗಳಿಗೆ ಅನ್ವಯವಾಗುವಂತೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ತಿದ್ದುಪಡಿ ಮಾಡುತ್ತದೆ. ನೆನಪಿಟ್ಟುಕೊಳ್ಳಿ, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಥವಾ ತಿದ್ದುಪಡಿ 2020. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸುವರ್ಣ ಮಹೋತ್ಸವ ಸ್ಮರಣಾರ್ಥ ವರ್ಷ ಆಚರಣೆಗೆ ಅಧಿಕೃತ ಲೋಗೋವನ್ನು ಲಾಂಚ್ ಮಾಡಿದವರು ಯಾರು? ಇದರ ಉತ್ತರ ಆಪ್ಷನ್ ಸಿ, ಆಶುತೋಷ್ ಶರ್ಮಾ ಅವರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸ್ಥಾಪನೆ ಮಾಡಿ ಸುವರ್ಣ ಮಹೋತ್ಸವ ಆಯಿತು, ಅಂದರೆ 50 ವರ್ಷಗಳಾಯಿತು. ಇದರ ಒಂದು ಸ್ಮರಣಾರ್ಥವಾಗಿ ಒಂದು ಅಧಿಕೃತ ಲೋಗೋವನ್ನು ಲಾಂಚ್ ಮಾಡಲಾಗಿದೆ. ಸುವರ್ಣ ಮಹೋತ್ಸವ ಅಂದರೆ 50 ವರ್ಷಗಳು, ರಜತ ಮಹೋತ್ಸವ ಅಂದರೆ 25 ವರ್ಷಗಳು, 75 ವರ್ಷಗಳಿಗೆ ಪ್ಲಾಟಿನಮ್ ಮಹೋತ್ಸವ ಅಂತ ಕರೀತಾರೆ, 60 ವರ್ಷಗಳಿಗೆ ವಜ್ರ ಮಹೋತ್ಸವ ಅಂತ ಕರೀತಾರೆ. 2014 ಸ್ಥಾಪಿಸಲಾದ ಸ್ವಯಂಚಾಲಿತ ವಾಹನಗಳ ಸ್ಟಾರ್ಟಪ್ ಕಂಪನಿಯಾದ ಜೂಕ್ಸ್ ಅನ್ನು ಯಾವ ಕಂಪನಿ ಸ್ವಾಧೀನಪಡಿಸಿಕೊಳ್ಳುತ್ತಿದೆ? ಇದರ ಉತ್ತರ ಅಮೆಜಾನ್. ನೋಡಿ, ಜೂಕ್ಸ್ ಅನ್ನೋದು ಸ್ವಯಂಚಾಲಿತ ಒಂದು ವಾಹನಗಳ ಒಂದು ಸ್ಟಾರ್ಟಪ್ ಕಂಪನಿಯಾಗಿದೆ. ಅಂದರೆ ಅಲ್ಲಿರುವಂತಹ ಒಂದು ಕಾರ್ಗಳಿಗೆ ಸೆನ್ಸಾರ್ಗಳನ್ನು ಅಳವಡಿಸಿರೋದ್ರಿಂದ ಅವು ಆಟೋಮೆಟಿಕ್ ಆಗಿ ಚಾಲನೆಯನ್ನು ಮಾಡ್ಕೊಂಡು ಹೋಗುತ್ತೆ. ಅಲ್ಲಿ ಒಳಗಡೆ ಪ್ಯಾಸೆಂಜರ್ ಸುಮ್ಮನೆ ಹಾಗೆ ಕೂತ್ಕೊಂಡಿರ್ತಾರೆ, ಡ್ರೈವರ್ಲೆಸ್ ಕಾರ್ ಅದು. ಓಕೆ, ಸ್ವಯಂಚಾಲಿತ ಕಾರ್ಗಳು ಇದರಿಂದ ಅಪಾಯಗಳನ್ನು ತಡೆಗಟ್ಟಬಹುದಾಗಿದೆ. ಹೀಗಾಗಿ ಅಮೆಜಾನ್ ಈ ಒಂದು ಜೂಕ್ಸ್ ಕಂಪನಿಯ ಒಂದು ಶೇರ್ಗಳನ್ನು ಅದನ್ನು ಕೊಂಡುಕೊಂಡಿದೆ. 2020 ಜೂನ್ 25 ರಾಜ್ಯದಲ್ಲಿ ಗೋಧನ್ ನ್ಯಾಯ ಯೋಜನೆ ಪ್ರಾರಂಭಿಸುವುದಾಗಿ ಯಾವ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ? ಈ ಪ್ರಶ್ನೆಯನ್ನು ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಲಾಗಿದೆ, ಈಗಲೂ ಕೂಡ ಕವರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದಾರೆ ಅವರಿಗೋಸ್ಕರ ಅನ್ನೋ ಕಾರಣಕ್ಕೆ ಕ್ವಶನನ್ನು ಹಾಕಿದ್ದೀನಿ. ಇದರ ಉತ್ತರ ಆಪ್ಷನ್ ಸಿ, ಛತ್ತೀಸ್ಗಢ. ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಾಗೇಲ್ ಅವರು ರಾಜ್ಯದಲ್ಲಿ ಗೋಧನ್ ನ್ಯಾಯ ಯೋಜನೆ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದರು. ಈ ಯೋಜನೆಯಡಿ ಪಶು ಸಂಗೋಪನೆಯನ್ನು ವಾಣಿಜ್ಯೀಕರಣವಾಗಿ ಲಾಭದಾಯಕವಾಗಿಸಲು ರಾಜ್ಯವು ಜಾನುವಾರು ಮಾಲೀಕರಿಂದ ನಿಗದಿತ ಖರೀದಿ ದರದಲ್ಲಿ ಹಸುವಿನ ಸಗಣಿ ಸಂಗ್ರಹಿಸುತ್ತದೆ ಮತ್ತು ಜಾನುವಾರುಗಳ ಬಯಲು ಮೇಯಿಸುವಿಕೆಯನ್ನು ತಡೆಯುತ್ತದೆ ಹಾಗೂ ದಾರಿ ತಪ್ಪಿ ರಸ್ತೆಯಲ್ಲಿ ಅಲೆದಾಡುವಂಥ ಪ್ರಾಣಿಗಳ ಸಮಸ್ಯೆಯನ್ನು ಪರಿಹರಿಸುವುದು ಈ ಗೋಧನ್ ನ್ಯಾಯ ಯೋಜನೆಯ ಒಂದು ಉದ್ದೇಶ ಆಗಿದೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ದಿನವನ್ನು ಜಾಗತಿಕವಾಗಿ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಪ್ಷನ್ ಸಿ, ಜೂನ್ 27. ಯಾವ ಕಂಪನಿಯು ತನ್ನ ರೀಟೇಲ್ ಅಂಗಡಿಗಳನ್ನು ಶಾಶ್ವತವಾಗಿ ಮುಚ್ಚುವುದಾಗಿ ಘೋಷಣೆ ಮಾಡಿದೆ? ಇದರ ಉತ್ತರ ಆಪ್ಷನ್ ಬಿ, ಮೈಕ್ರೋಸಾಫ್ಟ್ ತನ್ನ ರೀಟೇಲ್ ಅಂಗಡಿಗಳನ್ನು ಶಾಶ್ವತವಾಗಿ ಮುಚ್ಚಿ ಸಂಪೂರ್ಣವಾಗಿ ಡಿಜಿಟಲ್ ಮಾಧ್ಯಮ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರ ಮಾಡಲು ನಿರ್ಧಾರ ಮಾಡುತ್ತೆ ಅಂತ ಘೋಷಣೆ ಮಾಡಿದೆ. ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಪ್ಷನ್ ಸಿ, ವಾರ್ಷಿಕವಾಗಿ ಜೂನ್ 26 ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧದ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ, ಜೂನ್ 26. 1.25 ಕೋಟಿ ವಲಸೆ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲು ಮೆಗಾ ಉದ್ಯೋಗ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದರ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ ರಾಜ್ಯ ಸರ್ಕಾರ. ಈ ಸ್ಕೀಮ್ನ ಹೆಸರು ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಯೋಜನಾ. ಈ ಒಂದು ಯೋಜನೆಯಡಿಯಲ್ಲಿ ವಲಸೆ ಕಾರ್ಮಿಕರಿಗೆ ಅಥವಾ 1.25 ಕೋಟಿ ವಲಸೆ ಕಾರ್ಮಿಕರಿಗೆ ಮೆಗಾ ಉದ್ಯೋಗ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಥವಾ NCDCನೊಂದಿಗೆ ಜಂಟಿಯಾಗಿ ಯಾವ ಭಾರತೀಯ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಸೆರೊಲಾಜಿಕಲ್ ಸಮೀಕ್ಷೆ ನಡೆಸಲು ನಿರ್ಧರಿಸಿವೆ? ಇದರ ಉತ್ತರ ಆಪ್ಷನ್ ಸಿ, ದೆಹಲಿ. ಸೆರೊಲಾಜಿ ಅಂದ್ರೆ ಏನು? ರಕ್ತ ಪರೀಕ್ಷೆ. ಓಕೆ, ರಕ್ತ ಪರೀಕ್ಷೆಯನ್ನು ನಡೆಸೋದಕ್ಕೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಹಾಗೂ ಒಂದು ದೆಹಲಿ ಸರ್ಕಾರಗಳು ಸೇರಿಕೊಂಡು ಜನರ ಒಂದು ರಕ್ತ ಪರೀಕ್ಷೆಯನ್ನು ಮಾಡಬೇಕು ಅಂದ್ಕೊಂಡು ಒಂದು ಯೋಜನೆಯನ್ನು ಜಂಟಿಯಾಗಿ ನಡೆಸಲು ನಿರ್ಧಾರ ಮಾಡಿದೆ. ಸ್ಟಾರ್ಟಪ್ ಜೀನೋಮ್ ಬಿಡುಗಡೆ ಮಾಡಿರುವ ಟಾಪ್ 30 ಸ್ಟಾರ್ಟಪ್ ಎಕೋಸಿಸ್ಟಮ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದ ಭಾರತದ ನಗರ ಯಾವುದು?
ಇದರ ಉತ್ತರ ಆಪ್ಷನ್ ಬಿ. ಬೆಂಗಳೂರು ಸ್ಟಾರ್ಟಪ್ ಜೀನೋಮ್ ಬಿಡುಗಡೆ ಮಾಡಿರುವಂತಹ ಟಾಪ್ 30 ಸ್ಟಾರ್ಟಪ್ ಇಕೋಸಿಸ್ಟಮ್ ಲಿಸ್ಟ್ಗಳಲ್ಲಿ 30 ಸ್ಥಾನಗಳಲ್ಲಿ 26ನೇ ಸ್ಥಾನದಲ್ಲಿ ಬೆಂಗಳೂರಿದೆ. ಓಕೆ, ಮೊದಲ ಸ್ಥಾನದಲ್ಲಿ ಯಾವುದಿದೆ? ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿ ಇದೆ. ದೆಹಲಿಯು 36ನೇ ಸ್ಥಾನದಲ್ಲಿದೆ. ಭಾರತದಲ್ಲಿನ ಸಣ್ಣ ಉದ್ಯಮಗಳಿಗೆ ಡಿಜಿಟಲ್ ಇಕೋಸಿಸ್ಟಮ್ಗೆ ಪ್ರವೇಶಿಸಲು ಯಾವ ತಂತ್ರಜ್ಞಾನ ಕಂಪನಿ ವೇದಿಕೆಯನ್ನು ಅಥವಾ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಇದರ ಉತ್ತರ ಆಪ್ಷನ್ ಎ, ಗೂಗಲ್. ಈ ಒಂದು ವೇದಿಕೆ ಹೆಸರು ಗ್ರೋ ವಿತ್ ಗೂಗಲ್ ಸ್ಮಾಲ್ ಬಿಸಿನೆಸ್ ಹಬ್. ರೋಡ್ ಟು ಟೋಕಿಯೋ ಎನ್ನುವ ಆನ್ಲೈನ್ ಟೂಲ್ ಅನ್ನು ಯಾವ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಪ್ರಾರಂಭಿಸಿದೆ? ಇದರ ಉತ್ತರ ಆಪ್ಷನ್ ಎ, ವರ್ಲ್ಡ್ ಅಥ್ಲೆಟಿಕ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೊಹಲಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ಯಾವ ನದಿಗೆ ಸಂಬಂಧಿಸಿದೆ? ಇದರ ಉತ್ತರ, ಇದು ಝೇಲಂ ನದಿಗೆ ಸಂಬಂಧಿಸಿದೆ. ಈ ಪ್ರಾಜೆಕ್ಟ್ ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು ಅಂದರೆ, ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಥವಾ POK ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಈ ಒಂದು ಕೊಹಲಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ನಡೀತಾ ಇದೆ. ಹೀಗಾಗಿ ಭಾರತವು ಇದನ್ನು ವಿರೋಧ ಮಾಡ್ತಾ ಇದೆ, ಯಾಕಂದರೆ ಈ ಒಂದು ಪ್ರಾಜೆಕ್ಟ್ ನಡೀತಾ ಇರುವಂತಹ ಸ್ಥಳ ಭಾರತದ್ದಾಗಿದೆ. ಇತ್ತೀಚೆಗೆ ಭಾರತ ಯಾವ ದೇಶದ 59 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿದೆ? ಇದರ ಉತ್ತರ ಆಪ್ಷನ್ ಬಿ, ಚೀನಾ ದೇಶದ 59 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಭಾರತ ಬ್ಯಾನ್ ಮಾಡಿದೆ. ಹಿರಿಯ ನಾಗರಿಕರಿಗಾಗಿ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಬಳಕೆಯ ಕನಿಷ್ಠ ವಯಸ್ಸನ್ನು 80 ವರ್ಷಗಳಿಂದ ಎಷ್ಟು ವರ್ಷಕ್ಕೆ ಇಳಿಸಲಾಗಿದೆ? ಇದರ ಉತ್ತರ ಆಪ್ಷನ್ ಸಿ, 65 ವರ್ಷಗಳು. ಅಂದರೆ ಒಂದು ಹಿರಿಯ ನಾಗರಿಕರಿಗಾಗಿ ಇರುವಂತಹ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಒಂದು ಮತದಾನ ಮಾಡುವುದನ್ನು ಮೊದಲು 80 ವರ್ಷಗಳಿತ್ತು. ಅಂದರೆ 80 ವರ್ಷಗಳ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಈ ಒಂದು ಸಿಸ್ಟಮನ್ನು ಬಳಸ್ಬೋದಾಗಿತ್ತು. ಆದರೆ ಈಗ 65 ಹೆಚ್ಚಿನ ವಯಸ್ಸಿನ ಅಥವಾ 65 ಮೇಲ್ಪಟ್ಟು ವಯಸ್ಸಿರುವಂತಹ ಹಿರಿಯ ನಾಗರಿಕರು ಕೂಡ ಈ ಒಂದು ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮನ್ನು ಬಳಸ್ಬೋದಾಗಿದೆ. ಸಂಕಲ್ಪ ಪರ್ವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದರ ಉತ್ತರ ಸಂಸ್ಕೃತಿ ಸಚಿವಾಲಯ. ಓಕೆ, ಕೇಂದ್ರದ ಸಂಸ್ಕೃತಿ ಸಚಿವಾಲಯವು ಈ ಒಂದು ಅಭಿಯಾನದಲ್ಲಿ ನಮ್ಮ ದೇಶದ ಗಿಡಮೂಲಿಕೆಗಳ ಪರಂಪರೆಯನ್ನು ಬೆಳೆಸುವುದಕ್ಕಾಗಿ ಇದು ಒಂದು ಗಿಡ ನೆಡುವಂತಹ ಕಾರ್ಯಕ್ರಮ ಆಗಿದೆ, ಸಂಕಲ್ಪ ಪರ್ವ. ಓಕೆ, ಇದಿಷ್ಟು ಸ್ನೇಹಿತರೆ. June 30, 2020 ಪ್ರಚಲಿತ ವಿದ್ಯಮಾನಗಳ ಒಟ್ಟು 23 ಪ್ರಶ್ನೋತ್ತರಗಳಾಯಿತು. ಈ ವಿಡಿಯೋದ PDFನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಯಾರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗೋದಿಲ್ಲ, ನಿಮಗೆ ವಿಡಿಯೋದ ಕೆಳಗಡೆ 30 June 2020 ಡೈಲಿ ಕರೆಂಟ್ ಅಫೇರ್ಸ್ ಅಂತ ವಿಡಿಯೋ ಟೈಟಲ್ ಇದೆ. ಆ ಟೈಟಲನ್ನು ನೀವು ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ PDFನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗೋದಿಲ್ಲ, ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ನೀವು ಟೆಲಿಗ್ರಾಮ್ ಚಾನಲ್ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಮರೆಯದೆ ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ನೀಡ್ತಾ ಇದ್ದಾರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದ. ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.